ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜಲಕ್ಷಾಮ ಉಂಟಾಗಿದೆ. ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಲೇ ಹಿಂಗೆ ಅಂದರೆ ಮುಂದಿನ ದಿನಗಳಲ್ಲಿ ಹೆಂಗಪ್ಪ ಪರಿಸ್ಥಿತಿ ಅಂತೇಳಿ ಬೆಂಗಳೂರಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಚಿಂತೆಗೊಳಗಾಗ್ತಾ ಇದ್ದಾರೆ. ಈ ಬೆನ್ನಲ್ಲೇ ಟ್ವಿಟರ್ನಲ್ಲಿ ಒಂದು ಹೊಸ ಕ್ಯಾಂಪೇನ್ ಅಭಿಯಾನ ಶುರುವಾಗಿದೆ. ಖಾಸಗಿ ಕಾಮಗಾರಿಯನ್ನು ನಿಲ್ಲಿಸುವಂತೆ ಬಿಬಿಎಂಪಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಾಮಗಾರಿಗಳಿಗಾಗಿ ಖಾಸಗಿಯವರು ಬೋರ್ವೆಲ್ಲನ್ನು ಕೊರೆಸ್ತಾ ಇದ್ದಾರೆ. ಇದರಿಂದ ಅಂತರ್ಜಲದ ಮಟ್ಟ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಮುಂದಿನ 2-3 ತಿಂಗಳು ಅಂದರೆ ಬೇಸಿಗೆ ಮುಗಿಯುವವರೆಗೂ ಕೂಡ, ಮಳೆಗಾಲ ಆರಂಭ ಆಗುವವರೆಗೂ ಕೂಡ ಈ ಖಾಸಗಿ ಕಾಮಗಾರಿಗಳನ್ನು ನಿಲ್ಲಿಸಿಬಿಡಿ. ಕೆರೆಗಳು, ರಾಜಕಾಲುವೆಗಳಲ್ಲಿ ಹೂಳು ತೆಗೆಸುವಂತಹ ಕೆಲಸವನ್ನು ಮಾಡಿ. ಮಳೆ ಆದಂತಹ ಸಂದರ್ಭದಲ್ಲಿ ನೀರಲ್ಲಿ ಸ್ಟೋರ್ ಆಗುತ್ತೆ, ಅದನ್ನು ನಾವು ಮರುಬಳಕೆ ಮಾಡಿಕೊಳ್ಳಬಹುದು ಅನ್ನುವಂತಹ ಒಂದು ದೊಡ್ಡ ಕ್ಯಾಂಪೇನ್ ಸಾಮಾಜಿಕ ಜಾಲತಾಣಗಳಲ್ಲಿ ಆಗ್ತಾ ಇರುವಂತಹದ್ದು. ಆ ಕ್ಯಾಂಪೇನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನೀರಿನ ಸಮಸ್ಯೆ ತುಂಬ ಹೆಚ್ಚಾಗ್ತಾ ಇದೆ. ಈಗ ಅದಕ್ಕೆ ನಾವು ಏನು ಮಾಡಬೇಕು? ತೊಂದರೆ ಇದೆ ಅಂತ ನಾವು ಹೇಳಿಕೊಂಡಿದ್ರೆ ಪರಿಹಾರ ಆಗೋದಿಲ್ಲ. ಸರ್ಕಾರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡೋದು, ಇದ್ರ ಬಗ್ಗೆ ಏನು ಮಾಡೋದು, ಜನ ಇದು ನಾವು ಇದು ಒಂದು ಕಾಯ್ದೆ ತರ್ತೀವಿ, ಬೋರ್ವೆಲ್ ಇವ್ರಿಗೆ ಕಂಟ್ರೋಲ್ ಮಾಡ್ತೀವಿ, ಇದರಲ್ಲೇ ನಾವು ಸಮಯ ಕಳೀತಾ ಇದ್ದರೆ ಈ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನನ್ನ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಫಸ್ಟ್ ಆಫ್ ಆಲ್ ಅನ್ವಾಂಟೆಡ್ ಕನ್ಸ್ಟ್ರಕ್ಷನ್ಸ್ ಲೈಕ್ ಲಾರ್ಜ್ ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ಸು, ಟೆಕ್ ಪಾರ್ಕ್ ಕನ್ಸ್ಟ್ರಕ್ಷನ್ಸು, ಎಲ್ಲಿ ನೀರು